ವೆಲ್ಕಮ್ ಟು ರಾಧಾ ಚಾನಲ್. ನೋಡಿ ಫ್ರೆಂಡ್ಸ್, ನಾನಿವತ್ತು ಉದ್ದಿನಬೇಳೆ ಹಾಕಿ ವೈಟ್ ಮುರುಕು, ಅಂದರೆ ಸ್ವಲ್ಪ ಬೇರೆ ಥರ, ಫುಲ್ ಡಿಫ್ರೆಂಟ್ ಮುರುಕು ಮುರುಕು ಅಂದರೆ ಮತ್ತೆ ಬೇರೆ ಅಂತಲ್ಲ, ಚಕ್ಕುಲಿ ಮಾಡಿ ತೋರಿಸ್ತಾ ಇದ್ದೆ. ನೋಡಿ ಫ್ರೆಂಡ್ಸ್, ಒಂದು ಲೋಟ ತಗೊಂಡ್ರೆ 4 ಲೋಟ ಅಕ್ಕಿ ಹಿಟ್ಟು ತಗೊಂಡು, ನಾವು ಯಾವ ಲೋಟದಲ್ಲಿ ಉದ್ದು ತಗೊಳ್ತೇವೋ ಅದೇ ಲೋಟದಲ್ಲಿ ಅಕ್ಕಿ ಹಿಟ್ಟು ಒಂದು 4 ಲೋಟ ತಗೊಂಡ್ಕೊ. ಈ ಉದ್ದನ್ನು ಒಂದು 10 ನಿಮಿಷ ಕುಕ್ಕರಲ್ಲಿ ಬೇಯಿಸ್ಬೇಕು ಫ್ರೆಂಡ್ಸ್. ಬೇಯಿಸಿ ಅದನ್ನ ನೀರು ಪೂರ ಚೊಲ್ಲಿ ಸಣ್ಣ ಅರ್ಕೊಳಕ. ಹಾಗೆ ನಾನು ನೋಡಿ ಅರ್ಕೊಂಡು ಬಂದಿದೆ ಉದ್ದನ್ನು ನೋಡಿ, ಹಾಗೆ ಅರ್ಕೊಂಡು ಬಂದ ಉದ್ದಿದು ಸಾಫ್ಟ್ ಇತ್ತು. ಇದಕ್ಕೀಗ ನಾನು ಈ ಲೋಟದಲ್ಲಿ 1 ಲೋಟ ಉದ್ದು ಹಾಕ್ಕೊಂಡೆ, ಈಗ 4 ಲೋಟ ಅಕ್ಕಿ ಹಿಟ್ಟು ಹಾಕಂತ ಇದಕ್ಕೆ ಫ್ರೆಂಡ್ಸ್. ಸಾಕಷ್ಟು ಉಪ್ಪು, ಒಂದು ದೊಡ್ಡ ಟೇಬಲ್ ಚಮಚ ಹಾಕಷ್ಟು ಎಳ್ಳು, 4 ಲೋಟ ಹಾಕಷ್ಟು ಅಕ್ಕಿ ಹಿಟ್ಟು, 1 2 3 4 ಲೋಟ ಅಷ್ಟು ಅಕ್ಕಿ ಹಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ನೋಡುವ. ಒಂಚೂರು ಬೇಕಾದ್ರೆ ನೀರು ಹಾಕೊಳ್ಳಕ್ಕ, ನಾನು ಗ್ರೈಂಡರ್ ತೊಳೆದ ನೀರಿತ್ತು ಅದನ್ನು ಚೂರು ಚೂರು ಹಾಕಂತೆ. ನೋಡಿ ಫ್ರೆಂಡ್ಸ್, ಒಂದು 75 ml ಬಿಸಿ ಎಣ್ಣೆ ಹಾಕೊಳಕ. ಚೂರು ನೀರು ಬೇಕಾದಷ್ಟೇ ಹಾಕೊಂಡು ಸೇಮ್ ಚಕ್ಕುಲಿ ಹಚ್ಚಿ ಚಕ್ಕುಲಿ ಅದಕ್ಕೆ ಕಲಸಿ ಇಟ್ಕೊಂಡು ಬಿಡುವ ಹಿಟ್ಟು, ಒತ್ಕೊಂಡು ಬಿಡುವ. ಇದಾಯ್ತು ತಕೊಂಬ. ನೋಡಿ ಫ್ರೆಂಡ್ಸ್, ಸಾಧಾರಣ ಉದ್ದಿನ ಬೇಳೆ ನಮಗೆ ಕುಕ್ಕರಲ್ಲಿ ಬೇಯಿಸಿದ್ರೆ ತೊಗರಿ ಬೇಳೆ ಎಲ್ಲ ಬೇಯಿಸಿಗೆಲ್ಲ ಸಾಧಾರಣ ಅಂದಾಜು ಇರುತ್ತಲ್ಲ, ಹೆಚ್ಚು ನೀರು ಹಾಕೋದು ಬೇಡ. ಒಂಚೂರು ನೀರಲ್ಲಿ ನೀರು ತುಂಬ ಹೆಚ್ಚಾಯ್ತಮ್ಮಗಿದ್ರೆ ಅರ್ಪಿಕೊಂಡು ಮತ್ತೆ ಹರಿದ್ರೆ ಸರಿ, ಬೇಕಾದಷ್ಟು ನೀರು ಹಾಕ್ಕೊಂಡು ಈಗ ಇನ್ನೊಂದು ಹಾಕೊಂಬ. ನೋಡಿ ಫ್ರೆಂಡ್ಸ್, ನಾವು ಹೊಸ ನಮೂನಿ ಚಕ್ಕುಲಿ ಇದೊಂದು. ನಾವು ಇಷ್ಟವರೆಗೂ ಉದ್ದಿನ ಬೇಳೆ ಹುರಿದು ಮಾಡೋದು ಮಾತ್ರ ಮಾಡಿ ತೋರಿಸಿದೆವಲ್ಲ, ಎಲ್ಲರೂ ಮಾಡ್ತಾರೆ. ಇನ್ನು ನೋಡಿ, ಉದ್ದಿನ ಬೇಳೆ ಬೇಯಿಸಿ ಮಾಡುವಂಥದ್ದು ಹೈ ಕ್ಲಾಸ್ ಆಗಿದೆ. ಎಳ್ಳಿನ ಪರಿಮಳ ಮತ್ತು ತುಂಬ ಅಂದರೆ ತುಂಬ ಸಾಫ್ಟ್, ಯಾರು ಸಹ ತಿನ್ಬೋದು ಫ್ರೆಂಡ್ಸ್. ಚೂರು ಗಟ್ಟಿಲ್ಲ ನೋಡಿ, ಎಷ್ಟು ಸಾಫ್ಟ್ ಇತ್ತು, ಗರಿಗರಿಯೇ ಸಾಫ್ಟ್ ಇತ್ತು. ಹೈ ಕ್ಲಾಸ್ ಸಾಫ್ಟ್ ಗರಿಗರಿ ಫ್ರೆಂಡ್ಸ್, ಹೈ ಕ್ಲಾಸ್ ಆಗಿದೆ. ಎಲ್ಲರೂ ಸಹ ತಿನ್ಬೋದು, ಹಲ್ಲು ನೋವಿದ್ದವರು ಸಹ ತಿನ್ಬೋದು ಇದು, ಅಷ್ಟು ಲಾಯ್ಕ್ ಆಗಿದೆ. ಖಂಡಿತ ನೀವು ಸಹ ಟ್ರೈ ಮಾಡಿ. ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿದಂತೂ ಮರಳಿಬೇಡಿ. ಥ್ಯಾಂಕ್ ಯು.